ಶರೀರದ ಪ್ರತಿಯೊಂದು ಪಾರ್ಟ್ಸು ಸಹ ಕೆಲಸ ಮಾಡುತ್ತೆ. ಹಾಗಿದ್ರೆ ನಿಮಗೆ ಈಸಿ ಆಗುವಂತ ಕೆಲವೊಂದು ಪಾರ್ಟ್ಸ್ಗಳು ಏನೆಲ್ಲ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಕೆಲವೊಂದು ಪಾರ್ಟ್ಸ್ಗಳನ್ನ ನಾವು ಓದೋಣ. ಫಸ್ಟ್ ಐಸ್, ಇಯರ್ಸ್, ನೋಸ್, ಮೌತ್, ಹ್ಯಾಂಡ್, ಟೀತ್, ಲೈಕ್, ಟಂಗ್. ಹಾಗಿದ್ರೆ ಈ ಪಾರ್ಟ್ಗಳು ಏನೆಲ್ಲ ಕೆಲಸ ಮಾಡುತ್ತೆ ಅಂತ ಇವತ್ತು ನೋಡೋಣ. ಎಸ್, ಐಸ್. ಐಸ್ ಅಂದ್ರೆ ಕಣ್ಣು. ಕಣ್ಣಿನ ಕೆಲಸ ಏನು ಗೊತ್ತಾ ನಿಮಗೆ? ನೋಡುವಂಥದ್ದು. ಕಣ್ಣಿನ ಕೆಲಸ ಏನು? ನೋಡುವಂಥದ್ದು. ನಾವು ಟಿ ವಿ ನೋಡ್ತೀವಿ, ಓದ್ಬೇಕಾದ್ರೆ ನೋಡ್ತಾ ಓದ್ತೀವಿ ನಾವು. ಮತ್ತೆ ಎಲ್ಲ ಪರಿಸರ ನೋಡ್ತೀವಿ. ಎಲ್ಲರೂ ಹೋಗ್ಬೇಕಾದ್ರೆ ನಮ್ಗೆ ಕಾಣ್ಬೇಕಲ್ಲ, ಕಂಡಾಗ ಮಾತ್ರ ನಮ್ಮ ಮುಂದೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಹಾಗಿದ್ರೆ ಕಣ್ಣಿನ ಕೆಲಸ ಏನು? ನೋಡೋದು. ಓಕೆ, ಹಾಗಿದ್ರೆ ವಿ ಸೀ ವಿತ್ ಅವರ್ ಐಸ್. ವಿ ಸೀ ವಿತ್ ಅವರ್ ಐಸ್. ನಾವು ಈ ಕಣ್ಣುಗಳ ಸಹಾಯದಿಂದ ನೋಡ್ತೀವಿ. ಕಣ್ಣುಗಳ ಸಹಾಯದಿಂದ ನಾವೇನ್ ಮಾಡ್ತೀವಿ? ನೋಡ್ತೀವಿ. ಓಕೆ, ನೆಕ್ಸ್ಟ್ ಇಯರ್ಸ್. ಇಯರ್ಸ್ ಅಂದ್ರೆ ಕೇಳಿಸ್ಕೊಳ್ಳೋದು. ಅಮ್ಮ ಕರೆದ ತಕ್ಷಣ ನಮ್ಗೆ ಕೇಳಿಸುತ್ತೆ. ನಾವು ಹಾಡಿದರು ಹಾಗಿದ್ರೆ ಕೇಳಿಸುತ್ತೆ. ಮತ್ತೆ ಮ್ಯಾಮ್ ಕರೆದ್ರೆ ನಿಮ್ಗೆಲ್ಲ ಕೇಳಿಸುತ್ತೆ. ಕಿವಿಗಳ ಕೆಲಸ ಏನ್ ಹಾಗಿದ್ರೆ ಕೇಳಿಸ್ಕೊಳ್ಳೋದು. ಮ್ಯಾಮ್ ಶ್ಲೋಕ ಹೇಳ್ಕೊಟ್ರೆ ನಮ್ಗೆ ಬೇಗ ಕೇಳುತ್ತೆ. ನಾವು ಮತ್ತೆ ಮ್ಯಾಮ್ ಹೇಳ್ತೀವಿ. ಆಟ ಆಡುವಾಗ ಮ್ಯಾಮ್ ಯಾರು ಬನ್ನಿ ಗಲಾಟೆ ಮಾಡ್ತೀರಾ ಅಂತ ಕೂಗಿದ್ರೆ ನಮ್ಗೆ ಕೇಳಿಸುತ್ತೆ ಅಲ್ವಾ? ಕಿವಿಗಳ ಕೆಲಸ ಏನು? ಕೇಳಿಸ್ಕೊಳ್ಳೋದು. ಹಾಗಿದ್ರೆ ವಿ ಹಿಯರ್. ಹಿಯರ್ ಅಂದ್ರೆ ಕೇಳಿಸ್ಕೊಳ್ಳೋದು, ಕೇಳೋದು ಅಂತ. ವಿ ಹಿಯರ್ ವಿತ್ ಅವರ್ ಇಯರ್ಸ್. ನಾವು ಕಿವಿಗಳ ಸಹಾಯದಿಂದ ಏನ್ ಮಾಡ್ತೀವಿ? ಕೇಳಿಸ್ಕೋತೀವಿ. ಓಕೆ, ನೆಕ್ಸ್ಟ್ ನೋಸ್. ನೋಸ್ ಅಂದ್ರೆ ಏನು? ಮೂಗು, ವಾಸನೆ. ಮೂಗು, ಮೂಗಿನ ಕೆಲಸ ಏನು? ವಾಸನೆಯನ್ನ ಕಂಡುಹಿಡಿಯೋದು. ಓಹೋ, ತಮ್ಮ ದೋಸೆ ಮಾಡಿದಾಳೆ. ಓಹೋ, ಅಮ್ಮ ಇವತ್ತು ಪಲಾವ್ ಮಾಡಿದಾಳೆ. ಮ್ಯಾಮ್, ಏನೋ ಸ್ಮೆಲ್ ಬರ್ತಾ ಇದೆ ಅಂತ ಹೇಳ್ತೀವಲ್ವಾ? ಹಾಗೆ ಮೂಗಿನ ಕೆಲಸ ಏನಾಗಿದೆ? ಈ ನೋಸಿನ ಕೆಲಸ ಸ್ಮೆಲ್ ಕಂಡುಹಿಡಿಯೋದು, ವಾಸನೆ ಕಂಡುಹಿಡಿಯೋದು. ಹಾಗಿದ್ರೆ ಏನು ಗೊತ್ತಾ ಇದ್ದಾ? ವಿ ಸ್ಮೆಲ್ ವಿತ್ ಅವರ್ ನೋಸ್. ಮೂಗಿನ ಸಹಾಯದಿಂದ ನಾವೇನ್ ಮಾಡ್ತೀವಿ? ವಾಸನೆಯನ್ನ ಕಂಡುಹಿಡಿತೀವಿ. ವಿ ಸ್ಮೆಲ್ ವಿತ್ ಅವರ್ ನೋಸ್. ಓಕೆ, ನೆಕ್ಸ್ಟ್ ಮೌತ್. ಮೌತ್ ಅಂದ್ರೆ ಏನು? ಬಾಯಿ. ನಮ್ಗೆ ಬಾಯಿ ಇಲ್ಲ ಅಂದ್ರೆ ಮಾತಾಡಕ್ಕೆ ಬರಲ್ಲ, ಪಾಠ ಮಾಡಕ್ ಬರಲ್ಲ, ಓದ್ಲಿಕ್ಕೆ ಬರಲ್ಲ. ಹಾಗಿದ್ರೆ ಈ ಬಾಯಿ ಕೆಲಸ ಏನು? ಮಾತಾಡೋದು. ಬಾಯಿ ಕೆಲಸ ಏನು ಹಾಗಿದ್ರೆ? ಮಾತಾಡೋದು. ಹಾಗಿದ್ರೆ ನಮಗೇನ್ ಮಾಡ್ಬೇಕು ಗೊತ್ತಾ? ನಮ್ಮ ಬಾಯಿ ಏನೆಲ್ಲ ಮಾಡುತ್ತೆ? ಹಾಡು ಹೇಳುತ್ತೆ, ಮಾತಾಡುತ್ತೆ. ವಿ ಟಾಕ್ ವಿತ್ ಅವರ್ ಮೌತ್. ನಾವು ಬಾಯಿ ಸಹಾಯದಿಂದ ಏನ್ ಮಾಡ್ತೀವಿ? ಮಾತಾಡ್ತೀವಿ. ನೆಕ್ಸ್ಟ್ ಹ್ಯಾಂಡ್. ಹ್ಯಾಂಡ್ಸ್ ಅಂದ್ರೆ ಏನು? ಕೈ. ಕೈಗಳೇನೆಲ್ಲ ಕೆಲಸ ಮಾಡುತ್ತೆ? ನೀಟಾಗಿ ಬರೆಯುತ್ತೆ, ಚಂದ ಮಾಡಿ ಕೆಲಸ ಮಾಡುತ್ತೆ, ಊಟ ಮಾಡಕ್ ಹೆಲ್ಪ್ ಮಾಡುತ್ತೆ. ಕೈ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ಬರುತ್ತೆ. ಕೈ ತುಂಬಾ ಕೆಲಸ ಮಾಡುತ್ತಲ್ವಾ? ಹಾಗಿದ್ರೆ ನಾವೀಗ ಏನ್ ಮಾಡೋಣ? ನಾವೆಲ್ಲ ಚಿಕ್ಕ ಮಕ್ಕಳೆಲ್ಲ ಬರೀಲಿಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಕೈ ಅಲ್ವಾ? ಹಾಗಾಗಿ ವಿ ರೈಟ್ ವಿತ್ ಅವರ್ ಹ್ಯಾಂಡ್ಸ್. ನಾವು ಕೈಗಳ ಸಹಾಯದಿಂದ ಏನ್ ಮಾಡ್ತೀವಿ? ಬರೀತೀವಿ. ನೆಕ್ಸ್ಟ್ ಟೀ. ಟೀ ಅಂದ್ರೆ ಏನು? ಹಲ್ಲೋ. ಹಲ್ಲು ಇಲ್ಲ ಅಂದ್ರೆ ನಮ್ಗೆ ಚಾಕ್ಲೇಟ್ ತಿನ್ನಕ್ ಬರಲ್ಲ, ಊಟ ಮಾಡ್ಲಿಕ್ಕೆ ಬರಲ್ಲ. ನಾವೇನ್ ತಿಂದ್ರು ಸಹ ನಾವೆಲ್ಲ ಚೆನ್ನಾಗಿ ಜಗಿಬೇಕು. ಜಗಿಯೋ ಕೆಲಸ ಏನು? ಅಗಿಯೋ ಕೆಲಸ ಯಾರು ಮಾಡ್ತಾರೆ? ಹಲ್ ಮಾಡುತ್ತೆ. ಹಾಗಿದ್ರೆ ಈ ಹಲ್ಲಿನ ಕೆಲಸ ಏನು? ಜಗಿಯೋದು. ಜಗಿಯೋದಕ್ಕೆ ಏನಂತೀವಿ ಗೊತ್ತಾ? ಬೈಟ್ ಅಂತ ಹೇಳ್ತೀವಿ. ಏನಂತೀವಿ? ಬೈಟ್. ವಿ ಐ ಟಿ ಇ ಬೈಟ್ ಅಂತ ಹೇಳ್ತೀವಿ. ಬೈಟ್ ಅಂದ್ರೆ ಜಗಿಯೋದು. ಹಿಂದೆ ಜಗಿತೀವಲ್ವಾ, ಅದಕ್ಕೆ ಹೇಳ್ತೀವಿ ವಿ ಬೈಟ್ ವಿತ್ ಅವರ್ ಟೀ. ನಾವು ಹಲ್ಲಿನ ಸಹಾಯದಿಂದ ಏನ್ ಮಾಡ್ತೀವಿ? ಜಗಿತೀವಿ. ಹೌದಾ? ಎಸ್. ನೆಕ್ಸ್ಟ್ ಲೆಗ್, ಕಾಲು. ಕಾಲು ಏನ್ ಕೆಲಸ ಮಾಡುತ್ತೆ ಗೊತ್ತಾ ನಿಮ್ಗೆ? ಜೋರಾಗಿ ಓಡುತ್ತೆ, ವಾಕಿಂಗ್ ಮಾಡುತ್ತೆ, ಡಾನ್ಸ್ ಮಾಡುತ್ತೆ. ನಮ್ಗೆ ಕಾಲುಗಳು ತುಂಬಾ ಹೆಲ್ಪ್ ಮಾಡುತ್ತೆ. ಇಡೀ ನಮ್ ಈ ಶರೀರದ ಭಾರನ ನಾವು ಕಾಲ್ ಮೇಲೆ ನಿಂತ್ಕೊಂಡು ನಾವೆಲ್ಲ ನಿಲ್ತೀವಿ, ಕಾಲ್ ಮೇಲೆ ನಿಲ್ತೀವಿ.
ಕಾಲಿನ ಕೆಲಸ ತುಂಬಾ ಇದೆ ಅಲ್ವಾ ಹಾಗಿದ್ರೆ ಓಡಾಡ್ತೀವಿ ಅಮ್ಮ ಕಂದ್ರೆ ಜೋರ ಓಡ್ತೀವಲ್ಲ ಈ ಕಾಲ್ಗಳ ಸಮಯದಿಂದ ನಾವು ಏನು ಮಾಡ್ತೀವಿ ಓಡ್ತೀವಿ ಹಾಗಿದ್ರೆ ವಿ ವಾಕ್ ವಿತ್ ಅವರ್ ಲೆಗ್ಸ್ ನಾವು ಕಾಲ್ಗಳ ಸಹಾಯದಿಂದ ಏನು ಮಾಡ್ತೀವಿ ನಡೀತಾ ಇರ್ತೀವಿ ನೆಕ್ಸ್ಟ್ ಟೆನ್ ಟೆನ್ ಅಂದ್ರೆ ಏನು ನಾಲ್ಕೆ ಅಮ್ಮ ಇದು ಖಾರ ಆಗಿದೆ ಅಮ್ಮ ತುಂಬಾ ಚೆನ್ನಾಗಿದೆ ಸ್ವೀಟ್ ಅಮ್ಮ ಹುಳಿ ಇದೆ ನಾಲ್ಗೆ ಕೆಲಸ ಏನು ಹಾಗಿದ್ರೆ ರುಚಿ ಕಂಡುಹಿಡಿಯೋದು ನಾಲ್ಗೆ ಸಹಾಯದಿಂದ ನಾವೆಲ್ಲ ಏನ್ ಮಾಡ್ತೀವಿ ರುಚಿ ಕಂಡುಹಿಡಿತೀವಿ ಟೇಸ್ಟ್ ಅಮ್ಮ ತುಂಬಾ ಟೇಸ್ಟ್ ಆಗಿದೆ ಅಂತ ಹೇಳ್ತೀವಲ್ವಾ ಹಾಗಿದ್ರೆ ಇದು ನಾಲ್ಗೆ ಕೆಲಸ ನಾಲ್ಗೆ ಏನ್ ಮಾಡುತ್ತೆ ನಮಗೆ ರುಚಿ ಕಂಡುಹಿಡಿಯುತ್ತೆ ವಿ ಟೇಸ್ಟ್ ವಿತ್ ಅವರ್ ಟಂಗ್ ನಮಗೆ ನಾಲ್ಗೆ ಸಹಾಯದಿಂದ ನಾವೆಲ್ಲ ಏನು ಮಾಡ್ತೀವಿ ರುಚಿಯನ್ನ ಕಂಡುಹಿಡಿತೀವಿ ಟೇಸ್ಟ್ ಅಂದ್ರೆ ರುಚಿ ವಿ ಟೇಸ್ಟ್ ವಿತ್ ಅವರ್ ಟಂಗ್ ಹಾಗೇನೆ ಪ್ರತಿಯೊಂದು ಪಾರ್ಟ್ಸ್ ಗಳಲ್ಲೂ ಸಹ ಇದೇ ರೀತಿ ತಂದೆ ಆದಂತ ಕೆಲಸಗಳಿರುತ್ತೆ ಎಲ್ಲಾ ಪಾರ್ಟ್ಸ್ ಗಳು ಕೆಲಸ ಮಾಡಿದಾಗ ಮಾತ್ರ ನಾವು ಚೆನ್ನಾಗಿರಕ್ಕೆ ಸಾಧ್ಯ ಓಕೆ ಥ್ಯಾಂಕ್ ಯು